ಯಾರಿಗೆ ಒಲಿಯುತ್ತೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಇವತ್ತು ಮಧ್ಯಾಹ್ನದ ವೇಳೆಗೆ ಕನ್ಫರ್ಮೇಷನ್ ಆಗಿ ಮತ್ತೆ ಅಧಿಕೃತವಾಗಿ ಗೊತ್ತಾಗುತ್ತೆ ಖರ್ಗೆ ಮತ್ತು ಶಶಿ ತರೂರ್ ನಡುವೆ ಫೈಟ್ ಇದೆ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆ ಆಗೋದು ಬಹುತೇಕ ಫಿಕ್ಸ್ 24 ವರ್ಷಗಳ ಬಳಿಕ ಗಾಂಧಿಯೇತರ ವ್ಯಕ್ತಿಗೆ ಪಟ್ಟ ಸಿಗ್ತಾ ಇದೆ ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಪ್ರಕಟವಾಗುವಂತ ನಿರೀಕ್ಷೆ ಇದೆ ಈಗಾಗಲೇ ಖರ್ಗೆ ದೆಹಲಿಯಲ್ಲಿ ಇದ್ದಾರೆ ಇನ್ಫ್ಯಾಕ್ಟ್ ಶಶಿ ತರೂರ್ ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ 9900 ಮತದಾರರ ಪೈಕಿ ಮೊನ್ನೆ ವೋಟಿಂಗ್ ಆಯ್ತಲ್ಲ ಆಗ 9500 ಮಂದಿ ಮತದಾನ ಮಾಡಿದ್ರು ಈಗ ಬೆಳಗ್ಗೆ 10 ಗಂಟೆಯಿಂದ ಎಐಸಿಸಿ ಕಚೇರಿಯಲ್ಲಿ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಖರ್ಗೆಗೆ ಕಾಂಗ್ರೆಸ್ ಅತ್ಯುನ್ನತ ಪಟ್ಟ ಒಲಿಯುವಂತ ಸಾಧ್ಯತೆಗಳಿವೆ ಆಲ್ಮೋಸ್ಟ್ ಅವರೇ ಫಿಕ್ಸ್ ಅಂತಾನೆ ಚರ್ಚೆಗಳು ಆಗ್ತಾ ಇರೋದು ಬಟ್ ಅಷ್ಟು ಈಜಿ ಇಲ್ಲ ಈಗ ಖರ್ಗೆ ಮುಂದೆ 10 ಹಲವಾರು ಸವಾಲುಗಳಿವೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲೇ ಇನ್ನೇನು ಎಲೆಕ್ಷನ್ ಬರುತ್ತೆ 6-7 ತಿಂಗಳಲ್ಲಿ ಗೆಲ್ಲಿಸಿಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಖರ್ಗೆ ಆಯ್ಕೆ ಆದ್ರೆ ಎರಡನೇ ಕನ್ನಡಿಗನಿಗೆ ಕಾಂಗ್ರೆಸ್ ನಲ್ಲಿ ಅತ್ಯುನ್ನತ ಹುದ್ದೆ ಸಿಕ್ಕಂತ ಆಗುತ್ತೆ ಅಂದ್ರೆ ಆ ಪಟ್ಟವನ್ನ ಅಲಂಕರಿಸಿದಂತೆ ಆಗುತ್ತೆ ಯಾಕಂದ್ರೆ 1968 ರಿಂದ 69 ರಲ್ಲಿ ನಿಜಲಿಂಗಪ್ಪ ಅವರಿಗೆ ಪಟ್ಟವನ್ನ ಕಟ್ಟಿದ್ರು ಅಂದ್ರೆ ಅಧ್ಯಕ್ಷರಾಗಿದ್ರು ಅವರು ಆದ್ರೆ ಭಿನ್ನಾಭಿಪ್ರಾಯ ಎಲ್ಲ ಉಂಟಾಯಿತು ಆಮೇಲೆ ಆದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಹುತೇಕ ಫಿಕ್ಸ್ ಈ ಹುದ್ದೆಗೆ ಈ ಪಟ್ಟಕ್ಕೆ ಅಂತ ಚರ್ಚೆಗಳು ನಡೆಯುತ್ತಾ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ದಿನದ ಹಿಂದೆ ಇವರನ್ನ ಅಪ್ರೋಚ್ ಮಾಡಿದಾಗ ಅಂದ್ರೆ ಆಗಿನ ನಾಮಿನೇಷನ್ ಫೈಲ್ ಮಾಡಿರಲಿಲ್ಲ ನನಗೆ ವಯಸ್ಸಾಗಿದೆ ಪಕ್ಷ ಸಂಘಟನೆ ಮಾಡೋದು ಕಷ್ಟ ಆಗುತ್ತೆ ಅಂತ ಖರ್ಗೆ ಅವರೇ ಹೇಳಿದ್ರು ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿತ್ತು ಬಟ್ ಅವರಿಗೆ ಈಗ ಬಹುತೇಕ ಫಿಕ್ಸ್ ಆಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಆಗಿರಿ ಬಟ್ ಅವರ ಮುಂದೆ ಒಂದಿಷ್ಟು ಸವಾಲುಗಳಿವೆ ಆ ಸವಾಲುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಗುಡಿ ಖಂಡಿತವಾಗಿಯೂ ಶರ್ಮಿತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬಹುತೇಕವಾಗಿ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಈ ಮಾತನ್ನ ಶಶಿ ತರೂರ್ ಅವರು ಕೂಡ ಹೇಳಿದ್ರು ನನಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗ್ತಾ ಇಲ್ಲ ಅಂದ್ರೆ ಇಬ್ರಿಗೂ ಸಮನಾದ ಫೀಲ್ಡ್ ಸಿಗ್ತಾ ಇಲ್ಲ ಆಟ ಆಡೋದಕ್ಕೆ ಇಲ್ಲಿ ಖರ್ಗೆ ಅವರು ಮುನ್ನಡೆಗೆ ಬರ್ತಾ ಇದ್ದಾರೆ ಅಂತೇಳಿ ಹೀಗಾಗಿ ಸದ್ಯಕ್ಕೆ ಇವತ್ತು ಒಬ್ಬ ಕನ್ನಡಿಗ ಅದರಲ್ಲೂ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಆಗೋದು ಬಹುತೇಕವಾಗಿ ಖಚಿತವಾಗಿರ್ತಕ್ಕಂಥದ್ದು ಆದ್ರೆ ಈ ಅಧ್ಯಕ್ಷಗಿರಿ ಇದೆಯಲ್ಲ ಇದು ಖಂಡಿತವಾಗಿ ಹೂವಿನ ಹಾದಿಯಲ್ಲ ಬದಲಿಗೆ ಮುಳ್ಳಿನ ಕ್ರೌನ್ ಅಂತಾನೆ ಅಂದ್ರೆ ಮುಳ್ಳಿನ ಕಿರೀಟ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕಾರಣ ಅಂತ ನೋಡೋದಾದ್ರೆ ಕಳೆದ 8-10 ವರ್ಷಗಳಲ್ಲಿ ಕಾಂಗ್ರೆಸ್ ನ ಕಂಡಂತ ಹೀನಾಯ ಸೋಲುಗಳು ಅದು ರಾಜ್ಯ ರಾಜಕಾರಣಗಳಲ್ಲಿರ್ಬಹುದು ಅಥವಾ ಸಂಸತ್ ಚುನಾವಣೆಗಳಲ್ಲಿರಬಹುದು ಇಲ್ಲದೆ ಇದ್ರೆ ಈವನ್ ಗ್ರಾಮ ಪಂಚಾಯತಿಯಿಂದ ತೆಗೆದುಕೊಂಡು ಸಾಕಷ್ಟು ಚುನಾವಣೆಗಳಲ್ಲಿ ಹೀನಾಯವಾದಂತ ಸೋಲುಗಳನ್ನ ನಿರಂತರವಾಗಿ ಕಾಣ್ತಾನೆ ಬರ್ತಾ ಇದೆ ತನ್ನ ಭದ್ರಕೋಟೆ ಆದಂತ ರಾಜ್ಯಗಳನ್ನ ಕೂಡ ಇವತ್ತು ಬಿಜೆಪಿಗೆ ಕೊಟ್ಟಂತ ಒಂದು ಉದಾಹರಣೆಗಳು ಕೂಡ ಇದಾವೆ ಹೀಗಾಗಿ ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳಿದಾವೆ ಸಾಕಷ್ಟು ಅವರ ಮೇಲೆ ಜವಾಬ್ದಾರಿಗಳು ಕೂಡ ಇದಾವೆ ಇಡೀ ಪಕ್ಷವನ್ನ ಸಂಘಟನೆಯನ್ನ ಮಾಡಬೇಕಾಗಿದೆ ಬೇರು ಮಟ್ಟದಿಂದ ಸಂಘಟನೆಯನ್ನ ಮಾಡಬೇಕು ಒಂದು ಹಂತದಲ್ಲಿ ಇವತ್ತು ಭಾರತ್ ಜೋಡೋ ಯಾತ್ರೆಯನ್ನ ರಾಹುಲ್ ಗಾಂಧಿ ಮಾಡ್ತಾ ಇದಾರೆ ಖಂಡಿತವಾಗಿಯೂ ಅದು ಕಾಂಗ್ರೆಸ್ಗೆ ಸಹಾಯವನ್ನ ಮಾಡೇ ಮಾಡುತ್ತೆ ಆದ್ರೆ ಇಲ್ಲಿ ಉಂಟಾದಂತ ಮೂಮೆಂಟ್ ಅನ್ನ ಕಾಯ್ದುಕೊಂಡು ನಿರಂತರವಾಗಿ ಚುನಾವಣೆ ಗೆಲ್ಲೋದ ತನಕ ಅದನ್ನ ಒಂದು ಮತವಾಗಿ ಪರಿವರ್ತನೆ ಮಾಡಿಸಬೇಕಾಗದಂತ ಒಂದು ಗುರುತರವಾದಂತ ಜವಾಬ್ದಾರಿ ಕೂಡ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರ ಮೇಲಿರುತ್ತೆ ಹೀಗಾಗಿ ಪ್ರತಿಯೊಂದು ರಾಜ್ಯಗಳಿಗೆ ಅವರು ಪ್ರವಾಸವನ್ನ ಮಾಡಬೇಕು ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಪ್ರವಾಸವನ್ನ ಮಾಡುವಂತ ಅಗತ್ಯತೆ ಇದೆ ಯಾಕಂದ್ರೆ ಅವರ ಎದುರಾಳಿ ಆಗಿರ್ತಕ್ಕಂತ ಬಿಜೆಪಿ ನಾಯಕರಿದಾರಲ್ಲ ಈಗ ಬಿಜೆಪಿ ಸಾಕಷ್ಟು ಸ್ಟ್ರಾಂಗ್ ಆಗಿದ್ರು ಕೂಡ ಯಾವುದೇ ರೀತಿಯಾದಂತಹ ರಿಸ್ಕ್ ಅನ್ನ ಆಗ್ಲಿ ಅಥವಾ ಚಾನ್ಸ್ ಅನ್ನ ಆಗಿ ತೆಗೆದುಕೊಳ್ತಿಲ್ಲ ಬದಲಾಗಿ ಪ್ರತಿಯೊಂದು ಜಿಲ್ಲೆಗಳಿಗೆ ಓಡಾಡ್ತಾ ಇದ್ರೆ ಅದರಲ್ಲೂ 144 ಜಿಲ್ಲೆಗಳು ಪ್ರಮುಖವಾಗಿ ಕಳೆದ 2019 ಚುನಾವಣೆಯಲ್ಲಿ ಸ್ವತಂತ್ರ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳೇನಿದಾವೆ ಅದರಲ್ಲೂ ಕೆಲವೇ ಕೆಲವು ಮತಗಳ ಅಂತರದಿಂದ ಸ್ವತಂತ್ರ ಕ್ಷೇತ್ರಗಳು ಅವುಗಳಿಗೆ ಈಗ ಆಲ್ರೆಡಿ 2 ಬಾರಿ JP ನಡ್ಡಾ ಭೇಟಿಯನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕೇಂದ್ರ ಸಚಿವರಿಗೂ ಕೂಡ ಟಾಸ್ಕ್ ಅನ್ನ ಕೊಡಲಾಗಿದೆ ಅದರ ಜೊತೆ ಜೊತೆಗೇನೆ ಉಳಿದಂತ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಪಕ್ಷವನ್ನ ಸಂಘಟಿಸುವಂತ ಜವಾಬ್ದಾರಿ ಕೆಲಸಕ್ಕೆ ಈಗ ಆಲ್ರೆಡಿ ಬಿಜೆಪಿ ಕೆಲಸವನ್ನ ಶುರು ಮಾಡ್ಕೊಂಡಿರುವಂತದ್ದು JP ನಡ್ಡಾ ಇಡೀ ಒಂದು ಸುಮಾರು 200-300 ಕ್ಷೇತ್ರಗಳಿಗೆ 1 ಬಾರಿ ಈಗ ಒಂದು ರೌಂಡ್ ಪ್ರವಾಸವನ್ನ ಮಾಡಿ ಬಂದಿದ್ದಾರೆ ಇನ್ನೊಂದು ಕಡೆಯಿಂದ ಅಮಿತ್ ಶಾ ಕೂಡ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಎದುರಾಳಿ ಅಷ್ಟು ಸ್ಟ್ರಾಂಗ್ ಆಗಿ ಪಕ್ಷವನ್ನು ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಕೂಡ ಆ ಒಂದು ಕಾಂಪಿಟೇಷನ್ ಇರುತ್ತೆ ಕಾಂಗ್ರೆಸ್ ಕೂಡ ಅದೇ ರೀತಿಯಾದಂತ ಒಂದು ಪ್ರದರ್ಶನವನ್ನು ಮಾಡಬೇಕಾದಂತ ಒತ್ತಡ ಕೂಡ ಇರುತ್ತೆ ಹೀಗಾಗಿ ಖರ್ಗೆ ಅವರು ಅಷ್ಟು ಪ್ರವಾಸವನ್ನು ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನೋಡಿದಾಗ ಅವರಿಗೆ ಅಥವಾ ಅವರ ವಯಸ್ಸನ್ನು ಕೂಡ ಮೀರಿ ಈ ಒಂದು ಪಕ್ಷವನ್ನು ಸಂಘಟನೆ ಮಾಡ್ತಾರಾ ಅಂತ ಕೆಲವೊಬ್ರು ಪ್ರಶ್ನೆಗಳನ್ನು ಬರ್ತಾ ಇರಬಹುದು ಆದ್ರೆ ಒಬ್ಬ ಸೀಸನ್ಡ್ ನಾಯಕ ಆಗಿರ್ತಕ್ಕಂಥ ಖರ್ಗೆ ಅವರು ಖಂಡಿತವಾಗಿ ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಜೊತೆಗೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸನ್ನ ತುಂಬುವಂತ ವಿಷಯದಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಬಹುದು ಅಂತ ಕೂಡ ಸಾಕಷ್ಟು ವಿಶ್ಲೇಷಣೆಗಳಿದಾವೆ ಎನಿವೆ ಒಬ್ಬ ಕನ್ನಡಿಗರು ಅಂತ ಒಂದು ಪ್ರಮುಖವಾದಂತ ಹುದ್ದೆಗೆ ಹೋಗ್ತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಆಲ್ ದಿ ಬೆಸ್ಟ್ ಅನ್ನ ಕೂಡ ಹೇಳೋಣ ಜೊತೆಗೆ ಅವರ ಮುಂದೆ ಇರ್ತಕ್ಕಂಥ ಜವಾಬ್ದಾರಿ ಅವ್ರ ಮುಂದೆ ಇರ್ತಕ್ಕಂಥ ಚಾಲೆಂಜಸ್ ಇದಾವಲ್ಲ ಅದನ್ನ ಯಾವ ರೀತಿಯಾಗಿ ಅವ್ರು ಎದುರಿಸ್ತಾರೆ ಅಂತ ಕೂಡ ನಾವು ಮುಂಬರುವಂತ ದಿನಗಳಲ್ಲಿ ಕಾಣಬೇಕಾಗುತ್ತೆ ಶರ್ಮಿತಾ ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಈ ಕ್ಷಣದ ಅಪ್ಡೇಟ್ಸ್ಗೆ